ಅವ್ರ ಪರವಾಗಿ ನನಗೆ ಕಳಿಸಿದ್ದಾರೆ ಆ್ಯಕ್ಚುಲಿ ಸರ್ ಹೇಳ್ದಂಗೆ ಎಸ್ ಎಸ್ ಟಿ ಸಬ್ಸಿಡಿ ಲೋನ್ಗೆ ಫಸ್ಟ್ ಟಾರ್ಗೆಟ್ ಇರಬೇಕು ಆಮೇಲೆ ಸರ್ವಿಸ್ ಏರಿಯಾ ಬರಬೇಕು ಆಮೇಲೆ ಯೂನಿಟ್ ಮಾತ್ರ 100% ಕರೆಕ್ಟ್ ಡಿಡಿ ಕೊಟ್ರೆ ಅವರೆಲ್ಲ ತಗೊಂತಾರ ಅಲ್ಲಿ ಅದನ್ನ ಡಿಡಿ ಕಟ್ ಕಳಿಸ್ಬಿಡೋದ್ರು ನಿಮ್ಗೆಲ್ಲ ಹೇಳಿದ್ ನಾವು ಹೇಳಿದ್ರು ಯಾವ್ದು ರಿಜೆಕ್ಟ್ ಮಾಡಿಲ್ಲ ಡೈರೆಕ್ಟ್ ಯಾವ್ದು ರಿಜೆಕ್ಟ್ ಮಾಡಿದ್ರೆ ರಿಜೆಕ್ಟ್ ಮಾಡಿಲ್ಲ ಫಸ್ಟ್ ನೀವು ಎನ್ಕ್ವೈರಿ ಮಾಡ್ತೀನಿ ಏನು ಮಾಡ್ತೀರಿ ನೀವು ಬಿಸ್ನೆಸ್ ಏನು ಬೇಕು ನಿಮಗೆ ಒಂದು ರಿಜೆಕ್ಟ್ ಒಂದು ಡೈರೆಕ್ಟ್ ರಿಜೆಕ್ಟ್ ಮಾಡಿಲ್ಲ ಒಂದು ಒಬ್ಬರು ಎನ್ಕ್ವೈರಿ ಮಾಡಿ ನಾನು ಅವ್ರು ಸೆಂಕ್ಷನ್ ಮಾಡೋ ಥರ ಡೈರಿದೆ ಬಿಸ್ನೆಸ್ ಏನು ಮಾಡ್ತೀರಿ ಅಂತ ಕೇಳಿದೆ ನಾ ಕಿರಣಿ ಇದೆ ಅಂತಂದರೆ ಕಿರಣಿ ಇದೆ ಅಂತಂದರೆ ನಾನು ಡೈರೆಕ್ಟ್ ನಿಮಗೆ ಯೂನಿಟ್ ಇದೆ ಅಂತ ಕೇಳಿದೆ ಎಲ್ಲಿದೆ ಇಲ್ಲಿ ಯಾವುದೋ ಒಂದು ಏರಿಯಾ ಹೇಳಿದೆ ಒಬ್ಬರು ಇನ್ಸ್ಟ್ರಕ್ಷನ್ ಮಾಡಿಲ್ಲ ಆಗ ನಾನು ಇನ್ನೊಂದು ಏನು ಕೇಳಿದೆ ಅಂತಂದರೆ ಡೈರೆಕ್ಟಾಗಿ ನಿಮಗೆ ದುಡ್ಡು ಕೊಡೋಕ್ಕಾಗಲ್ಲ ನೀವು ಕಿರಾಣಿ ಮಾಲನ್ನು ಪರ್ಚೇಸ್ ಮಾಡಬೇಕು ಅದಕ್ಕೆ ನಾನು ಡಿ ಡಿ ಕೊಡ್ತೀನಿ ಅಷ್ಟು ಕೇಳಿದ ತಕ್ಷಣ ಅವರು ಹೋಗಿಬಿಟ್ರು ನಿನ್ನಿಲ್ಲ ಅಲ್ಲಿ ಮತ್ತು ನಾನು ಹಂಗೆ ಲೋನ್ ಸ್ಯಾಂಕ್ಷನ್ ಮಾಡಬೇಕು ಇದ್ರು ಯಾರು ಡಿ ಡಿ ಕೊಟ್ಟರೆ ಅದನ್ನು ಕೊಟ್ಟು ಮಾಡಿಲ್ಲ ಅದಕ್ಕೆ ಏನಿಲ್ಲ ಏನು ನೀಡ್ ಬ್ಯಾಂಕ್ ಐತಲ್ಲ ಇಷ್ಟ ಅಂತ ಟಾರ್ಗೆಟ್ ಮಾಡ್ತಿರ್ತದೆ ಎನ್ ಎ ಡಿಸ್ಟ್ರಿಕ್ಟ್ ನಾಗ ಆಮೇಲೆ ನಮ್ಮ ಎಸ್ ಎಸ್ ಟಿ ಕಾರ್ಪೊರೇಷನ್ನಿಂದ ಮತ್ತು ಬೇರೆ ಬೇರೆ ವಾಲ್ಮೀಕಿ ನಿಗಮ ಇರ್ಬೋದು ಮತ್ತೆಲ್ಲ ಇರ್ತಾವ ಆದ್ರೂ ಏನು ಮಾಡ್ತಾರೆ ಬ್ಯಾಂಕಿನಾಗ ಈಗ ಅವ್ರೇನು ಮೇಡಮ್ ಅವ್ರು ಹೇಳಿದ್ರಲ್ಲ ಆಮೇಲೆ ಅವರಿಗೆ ಸ್ವಂತ ಮಳಿಗೆ ಇರೋಂಗಿಲ್ಲ ಎನ್ನೆ ಪ್ಲಾಟ್ ಇರೋಂಗಿಲ್ಲ ಮಳಿಗೆ ಇರೋಂಗಿಲ್ಲ ಯಾವುದೋ ಒಂದು ಬಾಡಿಗೆ ಇಡ್ಕೊಂತಾರೆ ಲೀಸಿಗೆ ಒಂದು ಅಗ್ರಿಮೆಂಟ್ ಮಾಡಿಕೇರಿ ಅವ್ರ ಕಡೆಯಿಂದ ಕಂಡೀಷನ್ಗಳೇ ಅಂದೇವು ನಮ್ಮ ಬ್ಯಾಂಕಿನ ಹಿಂಗಂತಂದು ಇವ್ರು ಏನು ಹೇಳೋಂಗಿಲ್ಲ ಇವತ್ತು ಬಾ ನಾಳೆ ಬಾ ನಾಡ್ದು ಬಾ ಅಂತ ಎಲ್ಲ ಬ್ಯಾಂಕ್ನವ್ರು ಅಷ್ಟೇ ಇವತ್ತು ನಾವೆಲ್ಲರೂ ಏನಪ್ಪ ಧನಿ ಎತ್ತಕ್ಕಿಲ್ಲ ಅಷ್ಟೇ ಎಲ್ಲ ಗೊತ್ತೈತೆ ನಮಗೆ ಎಲ್ಲ ಅನುಭವ ಕೊಟ್ಟು ನಾವು 1 ರೂಪಾಯಿ ಸುತ್ತಾನಕ್ಕೆ ಹೋಗಿಲ್ಲ ಈ ಬ್ಯಾಂಕ್ ನಾವೇ ಲೋನು ಯಾಕಂದ್ರೆ ಎಲ್ಲಿ ಊರ ಮನೆಯಾಗಾರು ಬಡ್ಡಿ ಸಾಲ ತಗೊಂಡು ಜೀವನ ಮಾಡ್ತೀವ ಬ್ಯಾಂಕ್ ಅಂದ್ರೆ ನಮಗೆ ಅಷ್ಟು ಅಲರ್ಜಿ ಆಗೈತೆ ನಮಗೆ ಭಾಳ ನೋವು ಅನ್ಸೈತಿ ಇವೆಲ್ಲ ನಾನು ನೋಡಿನಪ್ಪ ಅಂತ ಬೇಕಾ ಇವೆಲ್ಲ ನಮಗೆ ಇವ್ರು ಹೇಳಿದ್ರೆ ಅಲ್ಲಿ ದಳಪತ್ತವ್ರು 60,000 ರೂಪಾಯಿ ಬೆಂಗಳೂರಿಗೆ ಯಾರು ಸಭೆ ಹೋಗಿ ಬಂದ ಅವರು ರಿಜೆಕ್ಟ್ ಮಾಡಿದ್ರು ಕನ್ನಡ ಬಂದ್ರೆ ಕನ್ನಡ ಮಾತಾಡಲಿ ಇವ್ರ ಜೊತೆಗೆ ಇಲ್ಲಿ ಮಾತಾಡ್ತಾರ ನಮ್ ಬ್ಯಾಂಕ್ ಅಲ್ಲಿ ಒಂದು 100 ಅಕೌಂಟ್ ಅದಾವ ಎನ್ ಪಿ ಅಕೌಂಟ್ಸ್ ಯಾವುದು ಎಲ್ಲ 2011, 12, 13 ಅಕೌಂಟ್ಸ್ ಯಾವುದು ರಿಪೇಮೆಂಟ್ ಆಗ್ತಾ ಇಲ್ಲ ಯಾರು ಹೋದ್ರು ಯಾರು ಸಿಗ್ತಾ ಇಲ್ಲ ಅದು ಕೂಡ ಸ್ವಲ್ಪ ಸಮಸ್ಯೆ ಇದೆ ಸೊ ಹಿಂದಿನ ರಿಪೇಮೆಂಟ್ ಸರಿ ಇದಕ್ಕೆ ನಮ್ಮ ಜನ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ ಇವೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಇಶ್ಯೂಸ್ ಇರ್ತಾವೆ ಅದಕ್ಕೆ ಬ್ಯಾಂಕಿಗೆ ಹೋದ್ರೆ ಇವರು ಸ್ಪೀಡ್ ಅಪ್ಸರ್ ಇರ್ತಾರೆ ಫಸ್ಟ್ ಸೇಲ್ ಅಂತ ಹೇಳಿದ್ರು ನಿಮಗೆ ಫಸ್ಟ್ ಟಾರ್ಗೆಟ್ ಅಂತ ಹೇಳ್ತಾರೆ ಯಾವ್ಯಾವ ವಾರ್ಡ್ ಸರ್ ಗಂಗಾವತಿಯಲ್ಲಿ 35 ವಾರ್ಡ್ ಅದಾವೆ ಸರ್ ನೀವು ಬ್ಯಾಂಕ್ ಮ್ಯಾನೇಜರು ಅಥವಾ ಸ್ಪೀಡ್ ಅಪ್ಸರ್ ಆಯ್ತು ಸರ್ ಎಲ್ಲರೂ ಕಲ್ತರು ಈ ವಾರ್ಡ್ ಈ ಬ್ಯಾಂಕ್ ಅಷ್ಟೇ ಸಂಬಂಧಪ್ಪ ನಮ್ಮ ಬ್ಯಾಂಕಿಗೆ ಸಂಬಂಧ ಇರುವ ಅದು ಹೇಳ್ಬೇಕಲ್ಲ ಸರ್ ನೀವು 35 ವಾರ್ಡ್ನಲ್ಲಿ ವಾರ್ಡ್ ಬ್ಯಾಂಕ್ನ ರಂಚ್ಕೊಂಡ್ರೆ ಸರ್
ಗಾಂಧಿನಾರ ಅಂಬೇಡ್ಕರ್ ಕೊಡಂಗೇ ಇಲ್ಲ ಲೋನ್ ಇವರು ಗಾಂಧಿನಗರ ಅಂಬೇಡ್ಕರ್ ನಗರ ನಿಮ್ಗೆ ತಗೋದೇಡ ಬ್ಯಾಂಕ್ ಅಂದ್ರೆ ದುಡ್ಡು ಕೊಡೋದು ಆಮೇಲೆ ಸರ್ ಈಗ ನಿಮ್ಗೆ ಈಗ ನಿಮ್ಗೆ ಟಾರ್ಗೆಟ್ ಬಂದ್ರೆ ಸರ್ ನೀವು ಯಾವುದು ಲೋನ್ ಕೊಡಲ್ಲ ಸಿವಿಲ್ ಇದ್ದವರಿಗೆ ಡಾಕ್ಯುಮೆಂಟ್ಸ್ ಪರ್ಸೆಂಟ್ ಇದ್ದವರಿಗೆ ಮಾತ್ರ ಕೊಡ್ತೀರಿ ನೀವು ಇದ್ದವ್ರಿಗೆ ಕೊಡಂಗಿಲ್ಲ ಅಕೌಂಟ್ ಮಾಡ್ಕೊಂಡು ನಮ್ಮ ದುಡ್ಡನ್ನ ನಿಮ್ಮ ಬ್ಯಾಂಕ್ ಅಲ್ಲಿ ಜಮಾ ಮಾಡ್ಕೊಳಕ ಯಾ ಏರ ಬೇಡ ನೀವು ಸರ್ಕಾರ ಲೋನ್ ಲೀಡ್ ಬ್ಯಾಂಕರಿ ನಮ್ಮ ಅಲರ್ಟ್ ಮಾಡಿದಾರಲ್ಲ ರೆಸ್ಪಾನ್ಸಿಬಲ್ ಅವರೇ ಆದ್ರೆ ಗವರ್ನಮೆಂಟ್ ಏನ್ ಹೇಳುತ್ತೆ ನೀವೆಲ್ಲ ಲೋನ್ ಪ್ರಾಬ್ಲಮ್ ಅಂದ್ರೆ 5 ಲಕ್ಷ ನೀವೇ ರೆಸ್ಪಾನ್ಸಿಬಲ್ ಅಂತ ಹೇಳುತ್ತೆ ಅಂದ್ರೆ ಆ ತರ ವ್ಯವಹಾರ ಎಲ್ಲ ಕರೆಕ್ಟ್ ಇದ್ರೆ ಮಾತ್ರ 5 ಲಕ್ಷ ಇದು ಮಾಡಬೇಕು ಮೂರು ನಂತರ 3.5 ಲಕ್ಷ ಸ್ಯಾಂಕ್ಷನ್ ಮಾಡ್ತೀವಿ ನೀವು ಕೊಡೋದು ಓನ್ಲಿ 1.5 ಲಕ್ಷ ಅದಕ್ಕೆ ಮಾತ್ರ ನೀವು ಯಾಕೆ ಇಷ್ಟು ಹೇಳ್ತೀರಿ ಅದು ಮಾಡ್ತಾರೆ ಗವರ್ನಮೆಂಟ್ ಏನ್ ಹೇಳುತ್ತೆ 5 ಲಕ್ಷಕ್ಕೆ ಟೋಟಲ್ 5 ಲಕ್ಷಕ್ಕೆ ನೀವೇ ರೆಸ್ಪಾನ್ಸಿಬಲ್ ಅಂದ್ರೆ ಆ ಯೂನಿಟ್ ಬಿಲ್ಟ್ ಆಗಿ ಅದು ಎಸ್ಟಾಬ್ಲಿಷ್ ಆಗಿ ಅವರು ಸಕ್ಸಸ್ ಆಗಿ ನಮ್ಮ ಬ್ಯಾಂಕಿಗೆ ಇಂಟ್ರೆಸ್ಟ್ ಇನ್ಕಮ್ ಬಂದು ಎಲ್ಲ ಗ್ರೋ ಆಗ್ಬೇಕಂತ ಗವರ್ನಮೆಂಟ್ ಹೇಳುತ್ತೆ ಅದು ಅಷ್ಟು ಇದು ಆಗಿ ಹೇಳಂಗೆ ನೀವೇನ್ ಮಾಡ್ತಾರೆ ಎಂ ಎಲ್ ಎ ಅವರಿಗೆ ಹೋಗ್ತೀರಿ ನಮ್ದೊಂದು ಲೋನ್ ಇದಕ್ಕೆ ಮಾಡಿಸ್ಕೊಡ್ರಿ ಅಂತಾರೆ ಅವ್ರು ಮಾಡಿಸ್ಕೊಡ್ತಾರೆ ಆದ್ರೆ ಇನ್ನು ಏನಾಗ್ತಾ ಇದೆ ಯೂನಿಟ್ ಎಸ್ಟಾಬ್ಲಿಷ್ ಆಗ್ತದೆ ಯೂನಿಟ್ ಎಸ್ಟಾಬ್ಲಿಷ್ ಆಗಿದ್ರೆ ಒಂದು ಇಬ್ಬರಿಗೆ ಎಂಪ್ಲಾಯ್ಮೆಂಟ್ ಬರುತ್ತೆ ಅವ್ರು ಯಾರನ್ನ ಕೆಲಸಕ್ಕೆ ತಗೋತಾರೆ ಒಬ್ಬರಿಗೆ ಎಂಪ್ಲಾಯ್ಮೆಂಟ್ ಆಗುತ್ತೆ ಎರಡನೇದು ಬ್ಯಾಂಕ್ ಸ್ವಲ್ಪ ಗ್ರೋ ಆಗುತ್ತೆ ಕಸ್ಟಮರ್ಗೆ ಆ ಯಾವ ಪ್ರಾಡಕ್ಟ್ ಇಲ್ಲ ಅದು ಸಿಗುತ್ತೆ ನಮ್ಗೆ ಒಂದು ಲೋನ್ ಕೊಡಬೇಕು ಸರ್ ಎಲ್ಲಿ ಎಲ್ಲಿ ಇದು ಮಾಡೋದು ಅವ್ರು ಏನ್ ಮಾಡ್ರೆ ಎಲ್ಲ ಚೆನ್ನಾಗಿ ಮಾಡೋದು ಇವಾಗ ಏನಾಗಿದೆ 10 ಮಂದಿ ಅದರಲ್ಲಿ ದುಡಿತಾ ಇದ್ದಾರೆ ಅವ್ರಿಗೆ ಲಾಭ ಬರ್ತಾ ಇದೆ ಲೋನ್ ಕರೆಕ್ಟ್ ಕಟ್ತಾ ಇದೆ ನೀವು ಆ ಥರ ಹೇಳ್ಬೇಕು ನನಗೆ ಅವ್ರು ಗ್ರೋ ಆಗಿ ಇನ್ನೊಂದು ಯೂನಿಟ್ ರೆಡಿ ಮಾಡಕ್ಕೆ ಅಷ್ಟು ಡೆವಲಪ್ ಆಗಿದೆ ಸಮಾನತೆಗೆ ಬರಲಿ ಉದ್ದೇಶದಿಂದ ಆರ್ಥಿಕವಾಗಿ ಪ್ರಬಲರ್ ಆಗಲಿ ಉದ್ದೇಶ ಕೊಟ್ಟಿದ್ದಾರೆ ಸರ್ ಇದೇನಾಗಿದೆ ಅಂತಂದ್ರೆ ದೇವರು ಏನು ಹೊರ ಕೊಟ್ಟರು ಪೂಜಾರಿ ಕೊಟ್ಟಿಲ್ಲ ಅನ್ನೋ ಪರಿಸ್ಥಿತಿ ಈಗ ಆಗ್ತಾ ಇದೆ ಅದು ಅತಿ ಹೆಚ್ಚು SC ST ಮೇಲೆ ಆಗ್ತಾ ಇದೆ ಅದು ಏನಾಗ್ತಾ ಇದೆ ಸರ್ ಈಗ ನಮ್ಮಲ್ಲಿ ಎಜುಕೇಟೆಡ್ ಇದ್ದಾರೆ ಸರ್ ಅನ್ಎಜುಕೇಟೆಡ್ ಇದ್ದಾರೆ ಹೌದಾ ಆದ್ರೆ ಎಜುಕೇಟೆಡ್ ಇರೋರು ಅವರಿಗೆ ಒಂದು ಮಾರ್ಗ ಗೊತ್ತಿರುತ್ತೆ ಅವ್ರು ಯಾವ ರೀತಿ ಮಾಡ್ಬೇಕು ಅಂತ ಗೊತ್ತಿರುತ್ತೆ ಅನ್ಎಜುಕೇಟೆಡ್ ಇರೋರು ಏನ್ ಮಾಡ್ಬೇಕು ಸರ್ ನಿಮ್ಮ ಹತ್ರ ಬರ್ತಾರೆ ನಿಮ್ ಕಡೆ ಕೇಳ್ತಾರೆ ನೀವು ಸಲಹೆಯನ್ನು ಕೊಡಬೇಕು ಜೊತೆಗೆ ಅವರ ಕಾರ್ಯವನ್ನ ನಾವು ನೀವು ಪರಿಪೂರ್ಣ ಮಾಡಿ ಕೊಡಬೇಕು ಅವ್ರಿಗೆ ಯಾವ್ದೋ ಒಂದು ಸಣ್ಣ ಪುಟ್ಟ ರೀಸನ್ ತಗೊಂಡು ಅವರನ್ನ ಮತ್ತೆ ಪೆಂಡಿಂಗ್ ಇಟ್ಕೊಂಡು ಅವರಿಗೆ ಮುಂದಿನ ದಾರಿ ತೋರಿಸಿದಲ್ವ ಅವ್ರು ಮಾಡಿ ಕೊಡೋಕೆ ಅವರು ಅವ್ರಿಗೆ ಅವ್ರಿಗೆ ನೀವು ಒಂದು ದಾರಿ ಮಾಡಿ ತೋರಿಸಿಲ್ಲ ಅಂತಂದಾಗ ಅವ್ರಿಗೆ ಏನ್ ಗೊತ್ತಾಗತ್ತೆ ಹೇಳ್ರಿ ಅವರಿಗೆ ಬ್ಯಾಂಕಿಂಗ್ ಸಿಸ್ಟಮ್ ಗೊತ್ತಿರಂಗಿಲ್ಲ ಅದನ್ನ ನೀವು ಸ್ಪೀಡಪ್ ಆಗಿ ಮಾಡಬೇಕು ಎರಡೆರಡು ವರ್ಷ ಮೂರು ವರ್ಷ ತಗೊಂಡಪ್ಪ ಅಂತಂದ್ರೆ ಇದ್ರ ಯಾರು ಸರ್ ಡಿಫಾಲ್ಟ್ ಇದು ನಿಮ್ದಲ್ವಾ ಡಿಫಾಲ್ಟ್ ಇದು ರವಿನಾಕ್ ಅವ್ರದ್ದು 2.5 ವರ್ಷ ಆಯ್ತು ಸರ್ ಒಂದು ಚಿಕ್ಕ ISB ಲೋನ್ ಮಾಡಿ ಕೊಡೋದಾಗ್ಲಿಲ್ಲ ನಿಮ್ ಕೈಲಿ ಇದು ನಿಮ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಏನೋ ಸರ್ವಿಸ್ ಲಿಮಿಟ್ ಹೇಳ್ತಾ ಇದ್ರೆ ಸರ್ ಸರ್ವಿಸ್ ಲಿಮಿಟ್ SBI ಬರಂಗಿಲ್ಲ ಆದ್ರೆ ಅವ್ರು ತಗೊಂಡಿದ್ದಾರೆ ಯಾಕಂದ್ರೆ ಅಲ್ಲಿ ಅಕೌಂಟ್ ಇದೆ ಆ ಅಕೌಂಟ್ ಅಲ್ಲಿ 1 ಲಕ್ಷದಿಂದ 2 ಲಕ್ಷದವರೆಗೂ FD ಇಡಬೇಕು ಅಂತೇಳಿ ಮತ್ತೆ ಇವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅದನ್ನು ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ಅವ್ರ ಕಡೆ ಯಾವ್ದು ಪ್ರಾಬ್ಲಮ್ ಇಲ್ಲ ಒಂದು ಆಮೇಲೆ ಇಲ್ಲಿ ಇನ್ನೊಂದಪ್ಪ ಅಂತಂದ್ರೆ ಇಲ್ಲಿ ಎಕ್ಸಿಸ್ ಬ್ಯಾಂಕ್ನವ್ರು ಯಾರಾದ್ರೂ ಬಂದಿದ್ರೆ ದಯವಿಟ್ಟು ನಮ್ದು ಇರ್ಪಾಪುರ್ ತಾಂಡ ಅತಿ ಹಿಂದುಳಿದ ತಾಂಡ ದಿನಕ್ಕೆ 150 ರೂಪಾಯಿ ದುಡುವಂತ ಕೇವಲ 150 ರೂಪಾಯಿ ದುಡುವಂತ ತಾಂಡ ಅಲ್ಲಿ ಎಲ್ಲ ಹಿಂದುಳಿದ ವರ್ಗದವರು ಎಲ್ಲ ಇದ್ದಾರೆ ದಯವಿಟ್ಟು ಆಕ್ಸಿಸ್ ಬ್ಯಾಂಕನ್ನ ನಾನು ಮನಿ ಮಾಡ್ಕೊಳ್ತೀನಿ ಅವರಿಗೆ ನಮಗೆ ಬ್ಯಾಂಕ್ ಚೇಂಜ್ ಮಾಡಿ ಕೊಡಬೇಕು ನೀವು ಅಂತ ಹೇಳ್ಕೊಂತೀನಿ ಅವ್ರ ವ್ಯವಸ್ಥಾಪಕರು ಬಂದಿದ್ರೆ ಯಾಕಂದ್ರೆ ಆ ಬ್ಯಾಂಕ್ ನಿಮ್ಗೆ ಬೇಡ ಇದಕ್ಕಪ್ಪ ಹೇಳಿದ್ರೆ ಅವ್ರು 10 ಸರ್ ಒಂದು ಸಣ್ಣ ಒಂದು ಅಕೌಂಟ್ ಮಾಡ್ಬೇಕಂದ್ರೆ 10,000 20,000 ಡೆಪಾಸಿಟ್ ಎಲ್ಲಿಂದ ತಂದ್ರೆ ಸರ್ 150 ರೂಪಾಯಿ ದುಡಿಯೋರು 10,000 20,000 ಡೆಪಾಸಿಟ್ ಎಲ್ಲಿಂದ ಮಾಡ್ತಾರೆ ಅವ್ರು ಮಾಡೋ ಬಿಸ್ನೆಸ್ ಸ್ಟಾಕ್ ಅಷ್ಟೇ ಸೊ ಇದ್ರ ಬಗ್ಗೆ ನಾವು ಏನು ಅಪ್ ಟು 10 ಲಕ್ಷವರೆಗೆ ಏನು ನಮ್ಮ ಲೋನು ಸೆಕ್ಯೂರಿಟಿ ತಗೊಂಡಲ್ಲ ಗ್ಯಾರಂಟಿ ಎಂಪ್ಲಾಯಿ ಗ್ಯಾರಂಟಿ ತಗೊಂಡಲ್ಲ ಏನು ತಗೊಂಡಲ್ಲ ಅದು ಇನ್ನೊಂದು ಇದಕ್ಕೆ ಏನಿರುತ್ತೆ ಅಂದರೆ ಗೌರ್ಮೆಂಟ್ನಿಂದ CGFMU ಫೀಸ್ ಅಂತ 2% or 3% ಕಟ್ಟಬೇಕಾಗುತ್ತೆ ಎವ್ರಿ ಇಯರ್ ಅದು ನೀವೇ ಪೇ ಮಾಡಬೇಕು ಸೊ ಅದು ಪೇ ಮಾಡಿದರೆ ಗೌರ್ಮೆಂಟ್ ಗ್ಯಾರಂಟಿ ಕೊಡುತ್ತೆ ಅದು ಗೌರ್ಮೆಂಟ್ಗೆ ಹೋಗುತ್ತೆ CGFMU ಫೀ ಅಂತ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಫಾರ್ ಮೈಕ್ರೋ ಯೂನಿಟ್ಸ್ ಇದೆಲ್ಲ ಮುದ್ರಾ ಯೋಜನೆ ಅಂತ ಯಾರು ಅಂದರೆ ಇದು ಇದಿರುತ್ತಲ್ವ ಪ್ರಧಾನಮಂತ್ರಿ ಜನಧನ್ ಅಕೌಂಟ್ ಕೊಟ್ಟಿದ್ದಾರಲ್ವ ಮುದ್ರಾ ಯೋಜನಾನು ಇನ್ನೊಂದು ಜನಧನ್ ಅಕೌಂಟಿಗೆ 5,000 ವರೆಗೆ ಈಗ 10,000 ಮಾಡಿದ್ದಾರೆ ODನೂ ಕೊಡ್ತಾ ಇದ್ದಾರೆ ವಿತೌಟ್ ಸೆಕ್ಯೂರಿಟಿ ಅಂದರೆ ಅವರು ಟರ್ನ್ ಓವರ್ ಮೇಲೆ ಡಿಪೆಂಡ್ ಆಗಿ ಎಲಿಜಿಬಿಲಿಟಿ ಕೊಡ್ತಾ ಇದ್ದಾರೆ ಇಮಿಡಿಯೇಟ್ ಸ್ಯಾಂಕ್ಷನ್ ಕೊಡ್ತಾ ಇದ್ದಾರೆ ನೀವು ಅದು ಯುಟಿಲೈಸ್ ಮಾಡೋದು ಇಂಪಾರ್ಟೆಂಟ್ ಅದು ಸೊ ಸೆಕ್ಯೂರಿಟಿ ಇರಲ್ಲ ಸೊ ಮುದ್ರಾ ಲೋನ್ ಬಿಸ್ನೆಸ್ ಏನಂದರೆ ಏಮಿರಬೇಕು ಕಂಪಲ್ಸರಿ ಲೈಸೆನ್ಸ್ ಇರಬೇಕು ಅವ್ರದ್ದು ಆಧಾರ್ ಪಾನ್ ಲೈಸೆನ್ಸು ಶಾಪ್ ಇದ್ದರೆ ಶಾಪ್ ರೆಂಟ್ ಅಗ್ರಿಮೆಂಟು ಇದು ಇಷ್ಟಿದ್ದರೆ ನಾವು ಅವರು ಎಲ್ಲಿ ತರ್ತಾ ಇದ್ದಾರೋ ಮಾಲ ಅದಕ್ಕೆ ಕೊಟೇಶನ್ ಬೇಕು ಸೊ ಇದೆಲ್ಲ ಇದ್ದರೆ ನಾವು ಏನು ರಿಜೆಕ್ಟ್ ಮಾಡೋಕ್ಕೂ ಚಾನ್ಸೇ ಇಲ್ಲ ನೀವು ಎಲ್ಲ ರೆಗ್ಯುಲರ್ ಟ್ರೇಡಿಂಗ್ ಅಂದರೆ ನೀವು ಬಿಸ್ನೆಸ್ ಡೈಲಿ ಹಾಕೋದು ತಗೊಂಡೋದಿದ್ದರೆ ಅದು CC ಅಂತ ಕೊಡ್ತೀನಿ CC ODಆಮೇಲೆ ಟರ್ಮ್ ಲೋನ್ ಅಂತ ಇರುತ್ತೆ
ಅಂದರೆ ಏನನ್ನ ಫಾರ್ ಎಕ್ಸಾಂಪಲ್ ಮಿಷನರಿ ತರ್ತಾರೆ ಅಂದರೆ ಅದು ಇನ್ಸ್ಟಾಲ್ಮೆಂಟ್ ಪ್ರಕಾರ ಕೊಡ್ತೀವಿ ನಾವು. ಇನ್ಸ್ಟಾಲ್ಮೆಂಟ್ ಅಂದರೆ ಎವ್ರಿ ಮಂತ್ ನೀವು ಪೇ ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ 10 ಲಕ್ಷ ಮಿಷನರಿ ತಂದಿದ್ರಿ ನಿಮ್ಮ ಮಾರ್ಜಿನ್ ಬಿಟ್ಟಿ 10 ಲಕ್ಷ ಲೋನ್ ಅವರಿಗೆ ಕಳಿಸ್ಕೊಡ್ತೀನಿ ಕೊಟೇಷನ್ ಕೊಟ್ಟಿದ್ರೆ. ಈ ಮುದ್ರಾ ಲೋನ್ನಲ್ಲಿ ಏನಾಗುತ್ತೆ ಅಂದರೆ ಎಂಡ್ ಯೂಸ್ ಆಫ್ ಫಂಡ್ಸ್ ಅಂತ ಇರುತ್ತೆ, ನಾವು ಡೈರೆಕ್ಟ್ ನಿಮ್ಗೆ ಕ್ಯಾಶ್ ಕೊಡೋಕ್ಕಾಗಲ್ಲ. ಯಾಕಂದರೆ ನೀವು ಕ್ಯಾಶ್ ಕೊಟ್ಟಿದ್ರೆ ನೀವು ಹಾಲ್ ಮಾಡಿಬಿಡ್ತಾರೆ ಇದು ದುಡ್ಡು ಅಂತಂದ ಯೂನಿಟ್ ಇಡಲ್ಲ ಅಂತ ನಾವು. ಏನು ನಮ್ಮ ಸಿಸ್ಟಮ್ ಪ್ರಕಾರ ಏನಾಗುತ್ತೆ ಅಂದರೆ ಅದು ಲೋನ್ ಡೈರೆಕ್ಟ್ ಲೋನ್ನಿಂದ ಡೈರೆಕ್ಟ್ ಸಪ್ಲೈಯರ್ಗೆ ಹೋಗಬೇಕು. ಮಿಷಿನರಿ ಯಾರು ಕೊಡ್ತಾರೆ ಅವರಿಗೆ ಆರ್ ಟಿ ಜಿ ಎಸ್ ಮಾಡಬೇಕಿಲ್ಲಿದ್ದರೆ ಡಿ ಡಿ ಕೊಡಬೇಕು. ಈಗ ಡಿ ಡಿ ಜಾಸ್ತಿ ಕೊಡ್ತಾ ಇಲ್ಲ, ಓನ್ಲಿ ಆರ್ ಟಿ ಜಿ ಎಸ್ ಮಾಡೋಕತ್ತೀನಿ. ಸೊ ಡೈರೆಕ್ಟ್ ಅವ್ರಿಗೆ ರೀಚ್ ಆಗುತ್ತೆ, ಅವರು ಅವ್ರನ್ನಿಂದ ನೀವು ಮಾಲ್ ತರಬೇಕು, ಇಲ್ಲದ್ರೆ ಮಿಷಿನರಿ ತರಬೇಕು, ಎಲ್ಲ ರನ್ ಮಾಡಿ ಅಲ್ಲಿ ಬಂದೋದು ಪ್ರಾಫಿಟ್ನಿಂದ ನೀವು ಎವ್ರಿ ಮಂತ್ ಕಟ್ಟಬೇಕಾಗತ್ತೆ. ಅದು ನೀವು ಏನಾಗುತ್ತೆ ಅಂದರೆ ಅದು ನೀವು ಎಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸ್ಬೇಕಾಗತ್ತೆ. ನಿಮಗೆ ನಿಮ್ಮ ಬ್ಯಾಂಕ್ ಎದುರುಗಡೆ ರೋಡ್ ಕವರ್ ಆಗಂಗೆ ಒಂದು 2 ಕ್ಯಾಮ್ರಾ ಹಾಕ್ಸಿ. ನಿಮ್ಮ ಏನಂತೆ ಹಣಕಾಸು ಸಂಸ್ಥೆನೆ ಒಂದು ಏನಾಗ್ತೈತೆ ಅಂದರೆ ಇವತ್ತೆಲ್ಲ ಟಾರ್ಗೆಟ್ ಮಾಡ್ತಾ ಇರೋದು ಏನು ಮಾಡ್ತಾ ಇದ್ದಾರೆ ಅಂದರೆ ಬ್ಯಾಂಕಿನ ಹತ್ರ ಹೊಕ್ಕಿಂದು ಸುಮ್ಮನೆ ಅಡ್ಡಾಡ್ತಾ ಇರ್ತಾರೆ. ಯಾರೋ ಯಾವುದೋ ಹಣ ತಗೋಬರೋ ನನಗೆ ಕೆಲವರಿಗೆ ಹಣ ಎಣಿಸೋದೆ ದೊಡ್ಡ ಚಟ ಇರ್ತೈತಲ್ಲ, ಅದು ಹೊರಗೆ ಬಂದೊಂದು ಎಣಿಸ್ಕಿತಾನೆ, ತಗೊಂಡು ಗಾಡಿ ಆ ಬಾಕ್ಸಲ್ಲಿ ಹಾಕಿತಾನೆ, ಅವು ಎಲ್ಲಿ ಹೋಗ್ತಾನೆ ಬಿಡ್ತಾನೆ ಫಾಲೋ ಮಾಡ್ಕೊಂಡು ಹೋಗಿ ಅಲ್ಲೇ ಉಚ್ಚವಾಗಿ ಹೋದಲ್ಲೋ ಅಥವಾ ಮತ್ತೊಂದು ಎಂಥದ್ದು ಐಟಮ್ ಬೇಕಾಗಿರ್ತೈತಿ ತಗೊಳಕ್ಕೆ ಹೋಗಿರ್ತಾನೆ ಅಲ್ಲಿ ಹೊಡ್ಕೊಂಡು ಹೋಗಿರ್ತಾನೆ. ಭಾಳಷ್ಟು ಅಫೆನ್ಸಸ್ಸು ಸೈಬರ್ ರಿಲೇಟೆಡ್ ಆಗ್ತಾ ಇದ್ದಾವೆ. ಅವು ಒಂದು ಕನ್ಫರ್ಮ್ ಅದು ಬ್ಯಾಂಕಿಗೆ ಹೋಗಿ ಬರ್ತಾ ಇದ್ದಾನೆ ಅಂದರೆ ಇಲ್ಲ ಹಣ ಕಟ್ಟಕ್ಕೆ ಹೋಗಿರ್ತಾನೆ ಅಲ್ಲ ತಗೋಕ್ಕೆ ಹೋಗಿರ್ತಾನೆ, ಹಂಟೆ ಹೊಡಿಯೋಕ್ಕಂತೂ ಯಾರು ಹೋಗಲ್ಲ. ಹಂಗಾಗಿ ಜನ ಏನೈತಿ ಅಂದರೆ ಕಳ್ಳರು ಭಾಳ ನಮ್ಗಿಂತ ಭಾರಿ ಬುದ್ಧಿವಂತರು, ಒಂದು ಸ್ಟೆಪ್ ಮುಂದಿರ್ತಾರೋ ಅಂಥ ಪ್ಲೇಸ್ ಆಯ್ಕೆ ಮಾಡ್ಕಿತಾರೆ. ಎಲ್ಲೇ ಹೋಗಿ ಯಾವುದು ಜನರಲ್ ಸ್ಟೋರ್ನಾಗ 10 ರೂಪಾಯಿ ತಗೊಂಡು ತರಕಾರಿ ಕೊಡೋಕ್ಕೆ ಹೋದಲ್ಲಿ ಅಥವಾ ಇನ್ನೆಲ್ಲಿಯೂ ಅಫೆನ್ಸ್ ಮಾಡೋಕ್ಕೆ ಹೋಗಲ್ಲ ಅವರು. ಇಂಥದ್ದನ್ನ ಆರ್ಗೆ ಇದನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ತಮಗೆ ಇಷ್ಟೇ ರಿಕ್ವೆಸ್ಟು, ಭಾಳಷ್ಟು ಬಾರಿ ಹೇಳಿದ್ವಿ ನಾವು, ತಮ್ಮದೊಂದು ATM ಹತ್ರ ಅಷ್ಟಕ್ಕೆ ತಗೊಂಬಂದಿರ್ತಾನೆ, ಅದನ್ನ ಹೊಡ್ಕೊಂಡು ಯಾವ ನಮಗೆ ಹೋಗಿ ಮಜಾ ಮಾಡ್ತಾನೆ. ಹೋಗಿ ಹಣದ್ದೆಲ್ಲ ಏನೈತಿ ಅಂದರೆ ಒಂದು ಸ್ವಲ್ಪ ದಿನ ಬಿಟ್ಟರೆ ರಿಕವರಿ ಆಗಲ್ಲ. ಬೇರೆ ಹೌದಪ್ಪ ಈ ಮೋಟ್ರ್ ಬೈಕ್ ಕದ್ದೊಂದು ಮೋಟ್ರ್ ಬೈಕ್ ಮತ್ತೆ ಅಲ್ಲಿ ಅವನಿಗೆ ಕೊಡ್ತಾನೆ, ಅವ್ನು ಮತ್ತೊಬ್ಬನಿಗೆ ಕೊಡ್ತಾನೆ, ಅದು ರಿಕವರಿ ಆಕತ್ತಿ. ಬಂಗಾರ ಕದ್ದು ಅವ್ನು ಕೊಟ್ಟು ಇವ್ನು ಕೊಟ್ಟು ಕೊನೆ ಬಂಗಾರದ ಅಂಗಡಿ ಹೋಗಿ ಬಿದ್ದಿರ್ತೈತಿ, ಅದು ರಿಕವರಿ ಆಕತ್ತಿ, ದುಡ್ಡು ರಿಕವರಿ ಆಗಲ್ಲ. ದಯವಿಟ್ಟು ರಿಕ್ವೆಸ್ಟು, ಸಾಕಷ್ಟು ಬಾರಿ ಹೇಳಿದ್ದೀನಿ, ನಿಮ್ಮದು ಏರಿಯಾ ಕವರ್ ಆಗೋ ಟೈಪ್ ಇದ್ದೀನಿ. ಒಂದು ನಿಮ್ದು ಏನೈತಿ ಅಂದರೆ ಕ್ಯಾಶಿಯರ್ ಎಲ್ಲಿ ಕ್ಯಾಶ್ ಕೊಡ್ತಾನೆ ಅವನಿಗೆ ಡೈರೆಕ್ಟು ಇದನ್ನು ಮಾಡ್ಕೊಂಡಿರ್ತೀರಿ, ಹೊರಗಡೆಗೆ ATM ಎಲ್ಲೈತಿ ಅಲ್ಲಿಗೆ ಇದನ್ನು ಮಾಡಿರ್ತೀರಿ. ನಾವು ಯಾವನ್ನು ಇದನ್ನು ಫಾಲೋ ಮಾಡ್ತಾ ಇದ್ದ, ಯಾವನ್ನು ಅಬ್ಸರ್ವ್ ಮಾಡ್ತಾ ಇದ್ದ ಅಂತ ನೋಡ್ಬೇಕು ಅಂದ್ರೆ ನಮಗೇನು ಆಧಾರ ಸಿಗಲ್ಲ. ಇದು ಇಲ್ಲೇನೋ ಒಂದು ಸ್ವಲ್ಪ ಕೊರತೆ ಐತೆ. ಅದು ನಾನು ಈ ಇದರಲ್ಲಿ ಬಂದಲ್ಲಿಂದ ಸ್ಟಾರ್ಟಿಂಗ್ ಬಂದಾಗಲೇ ಕಳ್ತಾನ ಶುರುವಾದವು. ಭಾಳಷ್ಟು ದೊಡ್ಡದು ಮೀಟಿಂಗ್ ಮಾಡಿ ಆ ದೇವಸ್ಥಾನದಾಗ ಒಂದು ಮೀಟಿಂಗ್ ಮಾಡಿ ನಮ್ಮ ಇದರಲ್ಲಿ ಜೈನಗಡ ಸತ್ಯನಾರಾಯಣ ಗುಡಿಯಲ್ಲಿ ಮೀಟಿಂಗ್ ಮಾಡಿ ಹೇಳಿದ್ದೀವಿ. ಅವತ್ತು ನೋಡಿದೆ ಬೆಳಗ್ಗೆ ಎಲ್ಲ ಕ್ಯಾಮ್ರಾ ಬಿದ್ದು ಹೋಗ್ತಾವೆ ಅಂತ ಮಾಡಿದೆ ನಾನು. ಟೋಟಲ್ ಇನ್ನು 3-4 ಆಗಿದ್ದಾವೆ ಏರಿಯಾದಾಗ 2 ವರ್ಷದಲ್ಲಿ. ಏನ್ರೇ ಗೌಡ್ರೆ ಹೇಳ್ತಾರೆ ಇನ್ನೇನು ಆಗೇ ಬಿಡ್ತೇನೆ ನಾನು, ನನಗೆ ಅದರದ್ದು ಬೆಲೆ ಎಷ್ಟೈತಿ ಅಂದರೆ ಒಂದು 20,000 ರೂಪಾಯಿ. ಎಷ್ಟು ಇವತ್ತಿನ ದಿನದಾಗ ಸೇಫ್ ಅಂದರೆ ಒಂದು ಮನೆ ಸೇಫ್, ಆಮೇಲೆ ಕ್ಯಾಮ್ರಾ ಐತಿ ಅಂದರೆ ಯಾರೋ ಅನಾಡಿಗಳು ಬರೋಲ್ಲ, ಏ ಕ್ಯಾಮ್ರಾ ಐತಿ ಅಂತ ಅಡ್ಡ ಹೋಗ್ತಾರೆ, ತಪ್ಪಿಸಿ ಹೋಗ್ತಾರೆ ನಿಮಗೆ ಬ್ಯಾಂಕಿಂದ. ಯಾಕಂದರೆ ಈಗ ಮನೆಯದು ಒಂದೇನೈತಿ ಅಂದ್ರೆ ಅಮ್ಮ ಒಬ್ಬಂದು ಅದು ಚಿಂತೆ. ದೊಡ್ಡ ದೊಡ್ಡ ಶ್ರೀಮಂತರಿಗೆಲ್ಲ ಭಾಳ ಹೇಳ್ತಾ ನೀವು, ಅಟ್ಲೀಸ್ಟ್ ಒಂದು ಏರಿಯಾ ಈ ಬೆಂಗಳೂರೆಲ್ಲ ಯಾಕೆ ಕಟ್ಟರೆ ಜಲ್ದಿ ಸಿಗ್ತಾ ಅಂದರೆ ಇದ್ದೇ ಬುದ್ಧಿ ಚಿಂತೆ. ಒಂದು ಯಾರೋ ಇದು ಅಫೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೆ ಒಂದು 4 ಮೆಟ್ಟು ಹೋಗೋದ್ರೊಳಗೆ ಒಂದು 2 ಕ್ಯಾಮ್ರಾ ಸಿಗ್ತಾವೆ, ಅಲ್ಲಿ ಯಾವುದೋ ಒಂದ್ರ ಕ್ಲಿಯರ್ ಆಗ್ತದೆ. ಇಲ್ಲಿ ನಾವು ಇಲ್ಲಿಂದ ಅಲ್ಲಿವರೆಗೂ ಹೋದ್ರೆ ಯಾವಲ್ಲಿ ನಮ್ಮ ಗಾಂಧಿ ಚೌಕಿಂದ ಇದ್ರವರೆಗೂ ಹೋದ್ರು ರೋಡ್ ಕವರ್ ಆಗೋದು ಒಂದೇ ಒಂದು ಕ್ಯಾಮ್ರಾ ಸಿಗಲ್ಲ. ಒಂದು ದಿನದಾಗ ಈ ಮಹಮ್ಮದ್ ಫುಡ್ ಬಜಾರ್ ಅಫೆನ್ಸ್ ಆಗ್ತದೆ. ಅದ್ರಾಗ ನಾವು ಏನು ಒಂದು ಪ್ಲೇಸ್ನಾಗ ಯಾರೋ ಹೇಳಿದಾಕು ಒಂದು 3 ಜನ ನಿಂತಲ್ಲಿ ಕೂತಿದ್ರು 12 ಗಂಟೆ ಟೈಮ್ನಾಗೆ ಅಂತ ಕುಡಿತಾ ಕೂತಿದ್ರು ಅಂತ. ಕುಡಿತಾ ಕೂತಿದ್ರು ಅಂದ್ರೆ ಅವ್ರು ಯಾರೋ ಹೊರಗಡೆ ಅಫೆನ್ಸ್ ಮಾಡಿದಾರು ಇಲ್ಲಿಂದ ಯಾವುದೋ ಅಂಗಡಿಯಿಂದ ಡ್ರಿಂಕ್ಸ್ ಒಯ್ದಿರ್ತಾರೆ ಅಂತ ಇದನ್ನ ಮಾಡಿದ್ವಿ. ಒಂದು 10 ವೈನ್ ಶಾಪ್ ಚೆಕ್ ಮಾಡಿದ್ರು, ಒಂದ್ರಾಗೂ ಇದಿಲ್ಲ, ಬ್ಯಾಕಪ್ ಇಲ್ಲ. ಆಮೇಲೆ ಕೆಲವು ಕ್ಯಾಮ್ರಾನೇ ಯೂಸ್ ಆಗ್ತಾ ಇಲ್ಲ. ದಯವಿಟ್ಟು ಬ್ಯಾಂಕ್ನಲ್ಲಿ ನಂದು ರಿಕ್ವೆಸ್ಟು ಈ ನಿಮ್ಮದು ಲೋನಿನ ಜೊತೆ ಜೊತೆಗೆ ಕ್ಯಾಮ್ರಾದೊಂದು ಇದನ್ನು ಮಾಡಿ. ಯಾಕಂದರೆ ಹೆಚ್ಚಾಗಿ ಎಲ್ಲ ಅಫೆನ್ಸ್ ಆಗೋದು ನಿಮ್ಮ ಬ್ಯಾಂಕ್ ಹತ್ರನೇ ಆಗ್ತಾ ಇದೆ. ಅವರು ಏನು ಮಾಡ್ತಾರೆ ಅಂದರೆ ಹೇಳೋದು ಕೆಲವ್ರು ಹಳ್ಳಿಯರು ಇದ್ದಾರೆ, ಪಾಪ ಹೇಳೋದು ಬೇಡ ಅಂತ ಹೇಳ್ಕೊಂಡು 2 ದಿನ ಬಿಟ್ಟು ಬರ್ತಾರೆ. ನಮಗೆ ಒಂದೇ ಸಾಧನ ಈಗ ಇದನ್ನು ಮಾಡಬೇಕು ಅಂದರೆ ಯಾರು ಅಟ್ಲೀಸ್ಟ್ ಒಂದು ಮುಖಾನಾರು ಆಗಿ ಪೇಪರಿಗೆ ಕೊಡಬೇಕು, ಏನೋ ಮಾಡಬೇಕು ಅಂದರೆ ಒಂದು ಫೋಟೋ ಬೇಕು ಅಂದರೆ ಕ್ಯಾಮ್ರಾ ಬೇಕು.